ಸ್ನೇಹಿತರೆ, ಈ ದಿನ ನೀವು ಒಂದು ಅಪರೂಪದ ಗಣಪತಿಯನ್ನು ನೋಡಬಹುದು. ಇದು ಉಡುಪಿ ಜಿಲ್ಲೆ ಕೋಟಾ ಮನೂರಿನ ಮಹಾಲಿಂಗೇಶ್ವರ ದೇವಾಲಯ. ಮನೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಇದ್ದೇವೆ. ಈಗ ಈ ಪ್ರಾಂಗಣದ ದೇವಸ್ಥಾನದ ಮುಖ್ಯ ಕಟ್ಟಡದ ಎದುರು ಭಾಗದಲ್ಲಿ ಮಹಾಗಣಪತಿಯ ದೇವಾಲಯವಿದೆ. ಇದು ವಿಶಿಷ್ಟವಾದಂತಹ ಒಂದು ವಿಗ್ರಹವಾಗಿದೆ. ಇದು ಹೇರಂಬ ಮಹಾಗಣಪತಿ, ಅಂದರೆ ಪಂಚಮುಖ ಗಣಪತಿ. ಈ ಗಣಪತಿ ದೇವಾಲಯವು ಅನಾದಿ ಕಾಲದಿಂದಲೂ ಇತ್ತು. 1984ನೇ ಸಂದರ್ಭದಲ್ಲಿ ಈ ದೇವಾಲಯದಲ್ಲಿದ್ದಂತಹ ಮೂರ್ತಿಯನ್ನು ಚೋರರು ಕದ್ದೊಯ್ದರು. ಆ ಮೂರ್ತಿ ವಿಭೂತಿ ಮಠ ವಿಶ್ವನಾಯಕ ಅನ್ನೋ ಅದರ ಹೆಸರಿತ್ತು. ನಂತರ ಊರಿನ ಜನರು ಎಲ್ಲ ಸೇರಿ ಅಷ್ಟಬಂಧ ಪ್ರಕಾರ ಹೊಸ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡುವಂತಹ ಒಂದು ಕಾರ್ಯವನ್ನು ಕೈಗೊಂಡರು. ಆವಾಗ ಬೆಂಗಳೂರಿನಿಂದ ರಾಮಕೃಷ್ಣವಳ್ಳರು ಮತ್ತು ಅವರ ಸಂಬಂಧಿಕರು ಈ ಪಂಚಮುಖ ಹೇರಂಬ ಮಹಾಗಣಪತಿಯ ವಿಗ್ರಹವನ್ನು ಮಾಡಿಸಿ ತಂದು ಇಲ್ಲಿ ಪ್ರತಿಷ್ಠಾಪಿಸುವಲ್ಲಿ ಸಹಕರಿಸಿದರು. ಇದೀಗ ಮನೂರಿನ ಮಹಾಲಿಂಗೇಶ್ವರ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದ್ದಾನೆ. ಇವನೇ ಆ ಪುರಾತನ ಮಹಾಲಿಂಗೇಶ್ವರ. 26 ವರ್ಷಗಳಾಗಿದೆ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಆಗದೆ. ಅದು ಲಾಸ್ಟ್ 2020ರಲ್ಲಿ ಸಂಕಲ್ಪ ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಆದರೆ ಕೋವಿಡಿಂದ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಈ ವರ್ಷ 2022 ಏಪ್ರಿಲ್ 1-2ರಿಂದ ಮಾಡಬೇಕಂತ ಗುರುಹಿರಿಯರು ನಿಶ್ಚಯಿಸಿದ್ದಾರೆ. ಈ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಈ ದೇವಾಲಯದಲ್ಲಿಯೂ ಸಹ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮವನ್ನು ನಾವು ಇರಿಸಿಕೊಂಡಿದ್ದೇವೆ. ಮತ್ತು ಈ ದೇವಾಲಯವು ಬಹಳ ಕಾರಣಿಕವಾಗಿದ್ದು ಜನರ ಭಕ್ತರ ಇಷ್ಟಾರ್ಥಗಳನ್ನು ಶೀಘ್ರದಲ್ಲಿ ನೆರವೇರಿಸಿಕೊಡ್ತಾನೆ. ಒಂದು ಮತ್ತು ಎರಡನೇ ತಾರೀಕಿನಂದು ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ವಿಧಿವಿಧಾನಗಳು ನಡೀಲಿಕ್ಕಿವೆ. 2ನೇ ತಾರೀಕು ಬೆಳಿಗ್ಗೆ 6:30 ಬ್ರಹ್ಮಕಲಶಾಭಿಷೇಕ ನಡೀಲಿಕ್ಕಿದೆ. 12:30 ಸರಿಯಾಗಿ 2ನೇ ತಾರೀಕು ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಊರಿನ ತಾವರಿನ ಭಕ್ತಾಭಿಮಾನಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ಶ್ರೀ ದೇವರ ತಿರುಮುಡಿಗಳನ್ನು ಪ್ರಸಾದವನ್ನ ಸ್ವೀಕರಿಸಬೇಕೆಂದು ಕೇಳ್ಕೊಳ್ತೇವೆ. ಮನೂರು ಮಹಾಲಿಂಗೇಶ್ವರ ಹಾಗೂ ಹೇರಂಬ ಮಹಾಗಣಪತಿಯು ಇಡೀ ಜಗತ್ತಿಗೆ ಒಳ್ಳೆಯದು ಮಾಡಲಿ. ಶ್ರೀದೇವರ ಕೃಪೆಯಿಂದ ಲೋಕದಲ್ಲಿ ಶಾಂತಿ ನೆಲೆಸಲಿ.